ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಗಡಿ ಜಿಲ್ಲೆ ಬೀದರಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಲತ್ತವ ಅಂತ ಹೇಳಬಹುದು. ನಾವು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂ ಗ್ರಾಮದಲ್ಲಿ ದಿವಿ ನೋಡಬಹುದು. ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನ ಈಗಾಗಲೇ ಸಂಪೂರ್ಣ ಜಲಾವೃತಗೊಂಡಿದೆ ಅಂತ ಹೇಳಬಹುದು. ಒಂದು ಕಡೆ ಮಳೆ, ಎರಡನೇ ದಿನ ಈಗಾಗಲೇ ಕಾರಂಜ ಜಲಾಶಯ ಪಕ್ಕದಲ್ಲಿ ಬರೋಂಥ ಈ ಒಂದು ಗ್ರಾಮ ಅಂತ ಹೇಳ್ಬೋದು. ಈಗಾಗಲೇ ಕಾರಂಜ ಜಲಾಶಯದಲ್ಲಿ ಜಲಾಶಯದಿಂದ ಸುಮಾರು 7500 ರಿಂದ 8000 ಕ್ಯೂಸೆಸ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸಂಪೂರ್ಣವಾಗಿ ಏನಂದ್ರೆ ಮುಳುಗಡೆ ಆಗ್ಯದ. ನಾವು ಅದ್ರ ಪೋಸ್ಟರ್ ತೋರಿಸ್ತಾ ಅಂದ್ರೆ ಹೆಸರುಗಳಿ ತೋರಿಸ್ತಾ ಇದ್ದೀವಿ, ಕಮಾನ್ ತೋರಿಸ್ತಾ ಇದ್ದೀವಿ. ಈಗಾಗಲೇ ಶ್ರಾವಣ ಮಾಸ ತಿಂಗಳಿದೆ, ಪ್ರತಿದಿನ ಇಲ್ಲಿ ಗ್ರಾಮಸ್ಥರು ಏನಂದ್ರೆ ಬಂದು ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಆದ್ರೆ ಈಗಾಗಲೇ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದ ಪೂಜೆ ಸ್ಥಗಿತಗೊಂಡದ. ನೋಡ್ಬೋದು ನಾವು ನೇರವಾಗಿ ಏನಂದ್ರೆ ಮಲ್ಲಿಕಾರ್ಜುನ ದೇವಾಲಯ ಶಿವಲಿಂಗ ಇದೆ ಒಳಗಡೆ. ಆ ಶಿವಲಿಂಗ ಏನಂದ್ರೆ ನಮ್ದು ಕ್ಯಾಮ್ರಾಮ್ಯಾನ್ ತೋರಿಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಸತತವಾಗಿ ಸುರಿಯುತ್ತಿರುವ ಮಳೆ ಒಂದು ಕಡೆ, ಮತ್ತೆ ಎರಡನೇ ದಿನ ಈಗಾಗಲೇ ಜಲಾಶಯದಿಂದ ಭಾರಿ ನೀರು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಟೋಟಲಿ ಏನಂದ್ರೆ ಈ ಒಂದು ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನ ಜಲಾವೃತಗೊಂಡದ. ಮತ್ತೆ ಅದೇ ರೀತಿ ಅಕ್ಕಪಕ್ಕ ಇದ್ದಂಥ ಹೊಲದಲ್ಲಿದ್ದಂಥ ಬೆಳೆಗಳು ಕೂಡ ಜಲಾವೃತಗೊಂಡವ. ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ದೇವಸ್ಥಾನ ಸಂಪೂರ್ಣ ದೇವಸ್ಥಾನ ಕಮಾನ ದೇವಸ್ಥಾನದ ಮೇಲುಗಡೆ ಧ್ವಜ ಸ್ವಲ್ಪ ಕಾಣಿಸ್ತದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಗರ್ಭಗುಡಿ ಸೇರಿದಂತೆ ಶಿವಲಿಂಗ ಸಂಪೂರ್ಣವಾಗಿ ಜಲಾವೃತಗೊಂಡದ. ಈ ಪಕ್ಕದಲ್ಲಿ ಕೂಡ ನೋಡ್ಬೋದು ಅಂದ್ರೆ ಈಗಾಗಲೇ ಹೊಲ ಗದ್ದೆಗಳು ಕೂಡ ಅವ. ಎಲ್ಲ ಹೊಲ ಗದ್ದೆ ಇದ್ದಂಥ ಬೆಳೆಗಳು ಕೂಡ ಏನದಂದ್ರೆ ಸಂಪೂರ್ಣ ಕೊಚ್ಕೊಂಡೋಗಿವೆ ಅಂತ ಹೇಳ್ಬೋದು. ಮಳೆ ಸೃಷ್ಟಿಸಿದ ಅವಾಂತರ ಎಲ್ಲೋ ಒಂದು ಕಡೆ ಕಳೆದ 1-2 ತಿಂಗಳಿಂದ ಬಾರದ ಮಳೆಯಿಂದ ಎಲ್ಲೋ ಒಂದು ಕಡೆ ರೈತರ ಬೆಳೆಗಳು ಒಣಗೋಗ್ಯವ. ಆದ್ರೆ ಏಕಾಏಕಿ ಕಳೆದ ಈ ವಾರಲ್ಲಿ ಬಂದಂಥ ಮಳೆಯಿಂದ ಮತ್ತೆ ರೈತರು ಹೊಲ ಗದ್ದೆಗಳಿಗೆ ಕೂಡ ನೀರು ಹೋಗ್ಯಾವ. ಹೀಗಾಗಿ ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ನೀರು ಕಾಣ್ತಾ ಇವೆ. ಸಾಕಷ್ಟೊಂದು ರೈತರು ಸಾಕಷ್ಟೊಂದು ಸಂಕಟದಲ್ಲಿದ್ದಾರೆ. ವಿಶೇಷವಾಗಿ ಈ ಒಂದು ಗ್ರಾಮಸ್ಥರು, ಈ ಒಂದು ಗ್ರಾಮದ ಸೇತುವೆ ಕೂಡ ಜಲಾವೃತಗೊಂಡದ ಅಂತ ಹೇಳ್ಬೋದು. ಕಟ್ಟಿದ್ದೂಗ ಕಣಜಿ ಏನು ಈಗಾಗಲೇ ಆ ಒಂದು ಸಂಪರ್ಕ ಕೊಡ್ತಾ ಸೇತುವೆ ಕೂಡ ಜಲಾವೃತಗೊಂಡದ. ಸೇತುವೆ ಜೊತೆ ದೇವಸ್ಥಾನ ಕೂಡ ಏನದಂದ್ರೆ ಈಗಾಗಲೇ ಮುಳುಗಡೆ ಆಗಿದೆ. ಹೀಗಾಗಿ ಮಳೆ ಸೃಷ್ಟಿಸಿದ ಅವಾಂತರಕ್ಕೆ ನಿಜಕ್ಕೂ ಗ್ರಾಮಸ್ಥರು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಶ್ರಾವಣ ಮಾಸ ತಿಂಗಳ ವಿಶೇಷ ಪೂಜೆ ಪುನಸ್ಕಾರ ಭಜನೆ ನಡೀತಾ ಇತ್ತು ಈ ಒಂದು ದೇವಸ್ಥಾನದಲ್ಲಿ. ಆದರೆ ಟೋಟಲಿ ಎಲ್ಲ ಕಾರ್ಯಗಳು ಸ್ಥಗಿತಗೊಂಡವ ಅಂತ ಹೇಳ್ಬಹುದು. ಮಳೆ ಸೃಷ್ಟಿಸಿದ ಅವಾಂತರದಿಂದ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗ್ಯದ. ನಾವು ಕಣಜಿ ಈಗಾಗಲೇ ಮತ್ತು ದೇವಸ್ಥಾನ ಜೊತೆ ಕಣಜಿ ಮತ್ತು ಕಟ್ಟಿತೂಗಾವ್ ಸೇತುವೆ ಕೂಡ ಮುಳುಗಡೆಗೊಂಡದ. ಸಂಪರ್ಕ ಕೂಡ ಕಟ್ಟಾಗ್ಯದ. ಇಲ್ಲಿ ಕಟ್ಟಿತೂಗಾವ್ ಗ್ರಾಮಸ್ಥರು ಇದ್ದಾರೆ. ಈ ಮಳೆ ಒಂದು ಕಡೆ ಮತ್ತು ಕಾರಂಜ ಜಲಾಶಯದ ನೀರು ಬಿಡೋದ್ರಿಂದ ಏನು ಸಮಸ್ಯೆ ಆಗತ್ತ? ನೇರವಾಗಿ ನಾವು ಗ್ರಾಮಸ್ಥರನ್ನ ಕೇಳೋದು, ಏನು ಸಮಸ್ಯೆ ಆಗತ್ತೆ ನೀರು ಬಿಡೋದ್ರಿಂದ? ನೀರು ಬಿಡೋ ಕಡೆಯಿಂದ ಈ ಮಲ್ಲಿಕಾರ್ಜುನ ದೇವಾಲಯ ಮುಳುಗುತ್ತಿದೆ. ಶ್ರಾವಣ ಮಾಸದಲ್ಲಿ ಭಜನೆಯೂ ಆಗುತ್ತಿಲ್ಲ, ಮತ್ತು ನಮ್ಮ ಹೊಲ ಗದ್ದೆಗಳಲ್ಲಿ ನೀರು ಹೋಗುತ್ತಾ ಇದೆ. ನಮಗೆ ನೀ ಪರಿಹಾರ ಕೊಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಕೇಳುತ್ತೇವೆ. ಈಗ ಟೋಟಲಿ ಹೊಲ ಗದ್ದೆ ಸೇರಿದಂತೆ ಮತ್ತೆ ಇಲ್ಲಿ ಸಂಪರ್ಕ ಕೂಡ ಕಟ್ಟಲ್ಲ, ಸೇತುವೆ ಕೂಡ ಮುಳುಗ್ತಾ ಇದೆ. ಹಾಂ, ಇಲ್ಲಿ ಸೇತುವೆ ಕಣಜಿ ಮತ್ತು ತೂಗಾಂಗಿಗೆ ಸೇತುವೆ ಮಾಡಿದ್ದಾರೆ. ಆ ಸೇತುವೆ ಮುಳುಗಿ ಗಾಡಿಯನ್ನು ಪೂರ ಬಂದ್ ಆಗಿದೆ. ನಮಗೆ ಹೋಗಲಿಕ್ಕೆ ಪ್ರಾಬ್ಲಮ್ ಆಗುತ್ತಿದೆ ಅಂತ ಹೇಳಿದ್ವಿ. ಬೆಳೆಗಳು ಕೂಡ ಎಲ್ಲ ಹೊಲಗಳು ಕೂಡ ಮುಳುಗಿದವರಿ. ಹಾಂ, ಹೊಲ ಗದ್ದೆಗಳನ್ನು ಮುಳುಗಿ ಬೆಳೆ ಹಾನಿಯಾಗುತ್ತಿದೆ ಎಂದು ಎಲ್ಲರೂ ಇದು ಕೇಳಿಕೊಳ್ಳುತ್ತಿದೆ. ಸರ್ಕಾರ ಏನು ಮಾಡಬೇಕು ಅಂತ? ಸರ್ಕಾರ ಪರಿಹಾರ ಕೊಡಬೇಕೆಂದು ಕೇಳುತ್ತಿದ್ದೇವೆ. ಸಮಸ್ಯೆ ಏನಿಲ್ಲ, ಹೊಲಕ್ಕೆ ಹೋಗ್ಲಾಗ ತಕ್ಲೀಫ್ ಆಯ್ತದೆ, ಮತ್ತೆ ನಮ್ಮ ಬ್ಯಾಡಿ ಎಲ್ಲ ಹಾಳಾಗುತ್ತೆ. ನಮ್ಗೆ ಕಣಜಿ ಹೋಗ್ಲಾಗ ಹಾದಿ ಪೂರ ಬಂದ್ ಐತದೆ. ಇದ್ರ ಹಿಂದೆ ಇದು ಮಾತಿಲ್ಲ. ಸರ್ಕಾರ ಏನ ಪರಿಹಾರ ಕೊಡ್ಬೇಕ ನಮ್ಗೆ? ಸೊ ಇದು ಜನರದ ಅಭಿಪ್ರಾಯ ಅಂತ ಹೇಳ್ಬೋದು. ಟೋಟಲಿ ಏನದಂದ್ರೆ ಈ ಮಳೆ ಅವಾಂತರ ಮತ್ತು ಕಾರಂಜ ಜಲಾಶಯದ ನೀರು ಬಿಡ್ತಾ ಇದ್ರೆ ಕಟ್ಟಿದ್ದು ಗ್ರಾಮಸ್ಥರು ಸಾಕಷ್ಟೊಂದು ಸಮಸ್ಯೆಗೀಡಾಗ್ತಾ ಇದ್ದಾರೆ. ನಾವು ಶ್ರಾವಣ ಮಾಸದಲ್ಲಿ ಭಜನೆ ಮಾಡ್ತಿದ್ದೆವು, ಪೂಜಾ ಪ್ರಾರ್ಥನೆ ಮಾಡ್ತಿದ್ದೆವು, ಎಲ್ಲವೂ ಏನದ ಮಳೆ ರಾಯ ಸ್ಥಗಿತಗೊಳಿಸಿದಾನ. ಅದೇ ರೀತಿ ಜಲಾಶಯದ ನೀರು ಬಿಡ್ತಾ ಇದ್ದಾರೆ, ಅದರಿಂದ ಸಾಕಷ್ಟೊಂದು ಅವಾಂತರವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕಣಜಿ, ಹುಣಜಿ, ಬಾಲ್ಕಿ ಈಗಾಗಲೇ ಸಂಪರ್ಕ ಕೂಡ ಸೇತುವೆ ಮುಳುಗಡೆಗೊಂಡದ. ಅದೇ ರೀತಿ ಗ್ರಾಮದ ದೇವಸ್ಥಾನ ಸಂಪೂರ್ಣ ಮುಳುಗಡೆಗೊಂಡದ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ನಾನು ಮಲ್ಲಿಕ ಮರಕಲ ದಿಗ್ವಿಜಯ ಬೀದರ್.